ಬೆಳಗಾವಿ ನಗರದ ಶ್ರೀಮತಿ ರತ್ನಾಬಾಯಿ ಕಲ್ಲಪ್ಪ ಉದಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ ಬೆಳಗಾವಿ ಅಧ್ಯಕ್ಷರಾದಂಥ ಬಾಲಾಸಾಹೇಬ್ ಉದಗಟ್ಟಿ ಮತ್ತು ಎಲ್ಲ ಅಭಿಮಾನಿ ಬಳಗದಿಂದ ಕಣ್ಣಿಗೆ ಕಾಣುವ ದೇವರು ಪ್ರವಚನದಲ್ಲಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ವಿಜಯಪುರ ಶ್ರೀಗಳಿಗೆ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರಿಗೆ ಆರಾಮಾಗಿ ಲಘು ಆರಾಮಾಗಲಿ ಮತ್ತು ಅವರಿಗೆ 100ಕ್ಕಿಂತ ಹೆಚ್ಚು ವರ್ಷ ಆಯುಷ್ಯ ಆಗಲಿ ಅಂತ ಹೇಳಿ ಇವತ್ತು ಬೆಳಗಾವಿ ನಗರದ ಆರ್ ಟಿ ಓ ಸರ್ಕಲ್ನಲ್ಲಿ ವಿಶೇಷ ಪೂಜೆ ಮಾಡುವ ಮೂಲಕ ಶ್ರೀ ಗಣೇಶ ದೇವರಿಗೆ ಮತ್ತು ಹನುಮಾನ ದೇವರಿಗೆ ಪೂಜೆ ಮಾಡುವ ಮೂಲಕ ಶ್ರೀಗಳಿಗೆ ಆರಾಮಾಗಿ ಲಘು ಆಶ್ರಮಕ್ಕೆ ಹೋಗಲಿ ಅಂತ ಹೇಳಿ ಅಮ್ಮ ಪ್ರತಿಷ್ಠಾನದ ಎಲ್ಲ ಅಭಿಮಾನಿ ಬಳಗದಿಂದ ಇವತ್ತು ವಿಶೇಷ ಪೂಜೆ ಮಾಡಿದ್ದೇವೆ. ಇನ್ನೊಂದು ವಿಶೇಷ ಏನೆಂದರೆ ಈ ವರ್ಷ 2023 ದೇಶಕ್ಕೆ ಶಾಂತಿ ನೆಮ್ಮದಿ ಸಿಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ, ದೇಶಕ್ಕೆ ಅನ್ನ ಕೊಡೋ ರೈತ ಅವನಿಗೆ ಆಯುಷ್ಯ ಆರೋಗ್ಯ ಸಂಪತ್ತುವನ್ನು ಕೊಟ್ಟು ಅವನು ಬೆಳೆದಂಥ ಬೆಳೆ ಬಂಗಾರದಂಥ ಬೆಳೆ ಬರಲಿ. ಮತ್ತು ಈ ವರ್ಷ ಏನೊಂದು ನಮ್ಮ ದೇಶದಲ್ಲಿ ಕಬ್ಬಿನ ರೇಟ್ ಕಮ್ಮಿ ಆಗಿದೆ, ಅದು 3,000ಕ್ಕಿಂತ ಹೆಚ್ಚು ರೇಟ್ ಎಲ್ಲ ಫ್ಯಾಕ್ಟ್ರಿಯಾಗಿ ಕೊಡಲಿ ಅಂತ ಹೇಳಿ ಇವತ್ತು ಭಗವಂತನಿಗೆ ಬೇಡಿಕೊಳ್ಳುತ್ತೇನೆ. ಇನ್ನೊಂದು ವಿಶೇಷ, ನಮ್ಮ ದೇಶಕ್ಕೆ ಇದು ಕೊಯ್ಡನ್ನು ಬರ್ತಾ ಇದೆ ಎಲ್ಲ ಜಗತ್ತಿಗೆ, ಅದು ಹಾಳಾಗಿ ಹೋಗಬೇಕು. ಈ ಯಾವ ದೇಶಕ್ಕೆ ಕೊಯ್ಡನ್ನು ರೋಗ ಹೋಗಬೇಕು, ಮೂಕ ಪ್ರಾಣಿಗಳಿಗೆ ಯಾವ ರೋಗ ಬರಬಾರದಂತ ಹೇಳಿ ಇವತ್ತು ನಾವು ವಿಶೇಷ ಪೂಜೆ ಪ್ರತಿ ವರ್ಷ ನಾವೊಂದು ವಿಶೇಷ ಪೂಜೆ ಮಾಡುವ ಎಲ್ಲ ಅಭಿಮಾನಿ ಬಳಗದಿಂದ ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ವಿಶೇಷ ಪೂಜೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ದೇಶಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ಅಂಥೇಳಿ ನಾನು ಇವತ್ತು ವಿಶೇಷ ಪೂಜೆ ಮಾಡಿದ್ದೇನೆ. ಬಾಲಾಸಾಹೇಬ್ ಕಲ್ಲಪ್ಪ ಉದಗಟ್ಟಿ ಸಮಾಜ ಸೇವಕರು, ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು, ಬೆಳಗಾವಿ.